ಅತಿ ಹೆಚ್ಚು ಪ್ರವಾಸಿಗರದ್ದೇ ದಂಡು. ಎಲ್ಲಿ ನೋಡಿದ್ರೂ ಪ್ರವಾಸಿಗರ ಬಸ್ಸುಗಳೇ ಕಾಣುತ್ತವೆ. ಕಾರಣ, ಕ್ರಿಸ್ಮಸ್ ರಜೆ ಇರುವ ಕಾರಣದಿಂದಾಗಿ ಮಲ್ಪೆ ಬೀಚ್, ಕೃಷ್ಣಮಠ ಹಾಗೆ ವಿವಿಧ ಪ್ರವಾಸಿ ತಾಣಗಳಲ್ಲಿ ಅತಿ ಹೆಚ್ಚಿನ ಪ್ರವಾಸಿಗರು ಕಂಡು ಬರ್ತಾ ಇದ್ದಾರೆ. ಆದರೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತಹ ರೂಲ್ಸನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಸಾರ್ವಜನಿಕರು ಕೂಡ ತಮ್ಮ ಮತ್ತು ಸಮಾಜದ ಹಿತದೃಷ್ಟಿಯಿಂದ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಬೇಕು ಎಂದು ಉಡುಪಿ DHO ಡಾಕ್ಟರ್ ನಾಗಭೂಷಣ್ ಉಡ್ಪ ಮಾಹಿತಿ ನೀಡಿದ್ದಾರೆ. ಶೀತ, ಕೆಮ್ಮು, ಜ್ವರ, ಉಸಿರಾಟ ಸಮಸ್ಯೆಗಳು ಕಂಡು ಬಂದ ಸಂದರ್ಭದಲ್ಲಿ ಯಾರು ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಕೂಡಲೇ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಸಲಹೆ ಪಡೆದು ಔಷಧವನ್ನು ಪಡೆದುಕೊಳ್ಳಬೇಕು. ಆಸ್ಪತ್ರೆಗಳಲ್ಲಿ ಗಂಟಲು ದ್ರವ ಟೆಸ್ಟ್ ಮಾಡಿಸಿಕೊಳ್ಳಿ, ಭಯಪಡಬೇಡಿ ಎಂದು DHO ಹೇಳಿದ್ದಾರೆ. ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಂದರ್ಭದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬಹುದು, ಹಾಗೆ ಕೈಗೊಳ್ಳುವ ಪ್ರಕ್ರಿಯೆಯಾಗಿ ಹಿಂದೆ ನಾವು ಮಾಡಿ ಒಂದು ಹಿಂದಿನ 2-3 ಅಲೆಗಳಲ್ಲಿ ನಾವು ಕೊರೋನಾ ವ್ಯಾಧಿ ನಿಯಂತ್ರಣ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಒಂದು ಸಣ್ಣದರಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಎರಡನೇದಾಗಿ ಮುಖ್ಯವಾಗಿ ವ್ಯಾಕ್ಸಿನೇಷನ್ನ ಇನ್ನು ಯಾರು 2 ಡೋಸ್ ತಗೊಂಡು 3ನೇ ಡೋಸ್ ತಗೊಂಡಿಲ್ಲ, 3ನೇ ಡೋಸ್ ತಗೊಂಡಿದ್ರು ಬಾಕಿ ಇದ್ದಾರೆ. 2 ಡೋಸ್ ಆದರೂ 100% ಆಗಿದೆ. 3ನೇ ಡೋಸನ್ನ ಪಡೆದಿರುವಂತಹ ನಾಗರಿಕ ಬಂದು ಅದನ್ನು 3ನೇ ಡೋಸ್ ವ್ಯಾಕ್ಸಿನೇಷನ್ನ ಪಡಿಬೇಕು. ಆ ಹಿನ್ನೆಲೆಯಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ನಮ್ಮ ಆರೋಗ್ಯ ಇಲಾಖೆಯ ಪ್ರತಿಯೊಂದು ಪ್ರಾಥಮಿಕವಾದ ಕೇಂದ್ರ ಇರ್ಬೋದು, ಸಮುದಾಯದ ಕೇಂದ್ರ ಇರ್ಬೋದು, ತಾಲೂಕು ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೊರೋನಾಗೆ ಸಂಬಂಧಪಟ್ಟಂತೆ ವ್ಯಾಕ್ಸಿನೇಷನ್ ಮಾಡೋದಿರ್ಬೋದು ಅಥವಾ ಸ್ವಾಬ್ ಟೆಸ್ಟ್ ಮಾಡಲಿಕ್ಕೆ ಎಲ್ಲ ಅವಕಾಶಗಳಿದೆ. ಅದನ್ನು ಸಂದರ್ಭದಲ್ಲಿ ಉಪಯೋಗಿಸ್ಕೊಳ್ಬೇಕು. ಹಾಗೆ ಯಾರೊಬ್ಬರು ಕೂಡ ಶೀತ, ಕೆಮ್ಮ, ಜ್ವರಗಳು ಬಂದಾಗ ಅದನ್ನು ಲಕ್ಷಣಗಳಿದ್ದರೆ ಅದನ್ನು ಶಂಕಿತ ಪ್ರಕರಣಗಳಂತೆ ಪರಿಗಣಿಸಿಕೊಂಡು ಸ್ವಯಂಪ್ರೇರಿತರಾಗಿ ತಪಾಸಣೆಗೆ ಒಳಪಡಬೇಕು. ಹಾಗೆ ಏನು ಸರ್ಕಾರದ ಮಾರ್ಗದರ್ಶನ ಏನಿದೆ ಅದನ್ನು ನಾವು ನಿರ್ದೇಶನದ ಮೂಲಕ ಜನರಿಗೆ ಮಾಹಿತಿ ಕೊಟ್ಟಾಗ ಅದನ್ನು ಪಾಲನೆ ಮಾಡಬೇಕು.